ಕುಮಾರಸ್ವಾಮಿ ಕೊಲೆ ವಿಚಾರದಲ್ಲಿ ಸಿಆರ್ಪಿಸಿ 161 ಪ್ರಕಾರ ದರ್ಶನ್ ಹಾಗೂ ಇತರೆ ಆರೋಪಿಗಳ ಕನ್ಫೆಷನಲ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಮತ್ತು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ವಿಚಾರ ಏನು ಅಂತ, ದರ್ಪ, ದೌಲತ್ತು, ಅಹಂ ನಿಂದೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ವಿಚಾರಣೆ ವೇಳೆ ನಟ ದರ್ಶನ್ ಕಕ್ಕಿದ ಸತ್ಯ, ದರ್ಪ, ದೌಲತ್ತು, ಅಹಂ ನಿಂದೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದೆ ನಾನು ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಆ ದರ್ಶನ್ಗೆ, ನಾನು ಜನಪ್ರಿಯ ನಟ, ನನಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ನಾನು ಏನು ಮಾಡಿದ್ರು ಕೂಡ ಅರಗಿಸಿಕೊಳ್ಬಿಡ್ತೀನಿ, ದಕ್ಕಿಸಿಕೊಳ್ಬಿಡ್ತೀನಿ ಅನ್ನೋ ಹುಚ್ಚು ಕುಂಬತನ ಇತ್ತು. ನಾನು ಏನು ಮಾಡಿದ್ರು ಹಣಬಲದಿಂದ, ಜನಬೆಂಬಲದಿಂದ ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ, ಆಚೆ ಬರ್ತೀನಿ, ಎಂಥ ಕೃತ್ಯವನ್ನು ಕೂಡ ಮುಚ್ಚಿ ಹಾಕೋದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಅಂದುಕೊಂಡಿದ್ರು ಅನ್ನೋ ವಿಚಾರ ಉಲ್ಲೇಖ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಾಗೇಶ್, ಇಡೀ ಕೃತ್ಯವನ್ನು ನಾವು ಗಮನಿಸಿದಾಗ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಂದವರನ್ನೇ ದುರ್ಬಳಕೆ ಮಾಡ್ಕೊಂಡಿರೋದು, ಮತ್ತು ಹಣ ಒಂದಿದ್ದು ಬಿಟ್ಟರೆ ಹೆಣಕ್ಕೂ ನಾನು ಬೆಲೆ ಕಟ್ಟಿ ಆಚೆ ಬರ್ತೀನಿ ಅನ್ನುವಂತಹ ಭ್ರಮೆ ದರ್ಶನ್ರನ್ನ ಈ ಸ್ಥಿತಿಗೆ ತಳ್ತು ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ ಅಂತ ಅನ್ಸುತ್ತೆ. ಮಮತಾ, ಖಂಡಿತ, ರೇಣುಕಾಸ್ವಾಮಿ ಕೊಲೆ ಕೇಸ್ ಆದ ಬಳಿಕ ನಾನು ಎಲ್ಲವನ್ನು ಜಯಿಸಿಕೊಳ್ತೇನೆ ಅನ್ನುವಂತ ಹಾಮಿನಲ್ಲಿ ದರ್ಶನ್ ಎಲ್ಲವನ್ನು ನಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಬಹಿರಂಗವಾಗಿರುವಂತಹ ವಿಚಾರ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಆರೋಪಿಗಳೆಲ್ಲರನ್ನು ಕೂಡ ಅವರ ಅಭಿಮಾನಿಗಳನ್ನ ಯಾರಿದ್ರು ಅವರನ್ನೇ ಬಳಸ್ಕೊಂಡಿರುವಂತದ್ದು. A4 ರಾಘವೇಂದ್ರ, ಯಶಮೂರ್ತಿ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಸಂಪೂರ್ಣವಾಗಿ ಅವರ ಅಭಿಮಾನಿ ಬಳಗದಲ್ಲೇ ಗುರುತಿಸಿಕೊಂಡಿರುವಂತ ಆರೋಪಿಗಳಾಗಿರುವಂತದ್ದು. ಅವರನ್ನೇ ಬಳಸ್ಕೊಂಡು ನೀವೇನೇ ಮಾಡಿ ನಾಳೆ ಎಲ್ಲವನ್ನು ಕೂಡ ನಾನು ಜಯಿಸ್ಕೊಂಡು ಬರ್ತೀನಿ ಅನ್ನುವಂತ ಮಾತುಗಳನ್ನಾಡಿ ಅವರನ್ನ ಧೈರ್ಯ ತುಂಬಿಸಿ ಕೃತ್ಯದಲ್ಲಿ ಭಾಗಿಯಾಗುವಂತೆ ಪ್ರೇರೇಪಣೆಯನ್ನ ನೀಡಿರುವಂತ ವಿಚಾರಗಳು ಕೂಡ ಈ ತನಿಖೆ ವೇಳೆ ಬಹಿರಂಗವಾಗಿರುವಂತ ವಿಚಾರವನ್ನ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹಾಗಾಗಿ ಪ್ರಮುಖವಾಗಿ ದರ್ಶನ್ಗೆ ಹಣ ಒಂದಿದ್ರೆ ನಾನು ಎಲ್ಲವನ್ನು ಕಾನೂನನ್ನು ಕೂಡ ಕೊಂಡುಕೊಳ್ತೇನೆ ಅನ್ನುವಂತ ಒಂದು ದಿಮ್ಮಾಕು ಇದ್ದಂತೆ ಕಾಣ್ತದೆ. ಅದೆಲ್ಲವನ್ನು ಕೂಡ ಪೊಲೀಸರು ಬಹಿರಂಗ ಪಡಿಸಿ ವಿಚಾರಣೆ ವೇಳೆ ಆತನಿಗೆ ಶಿಕ್ಷೆ ಕೊಡಿಸುವಂತ ಕೆಲಸಕ್ಕೆ ಈಗ ಸದ್ಯಕ್ಕೆ ಮುಂದಾಗಿರುವಂತದ್ದು. ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.